ಇದು ಶ್ರೇಷ್ಠ ನಮ್ದೆಲ್ಲರದು ಒಂದು ಫ್ಯಾಮಿಲಿ ಫೋಟೋ ತೆಗೆಯಮ್ಮ ಅಲ್ಲೇ ಇದೆ ನೋಡಿ ನನ್ನ ಫೋನ್ ರಾಜಾ ಬಾರೋ ರೀ ನೀ ಒಂಚೂರು ಆ ಕಡೆ ಭಾಗ್ಯ ಬಾ 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 ರಾಜಾ ನೀನು ಇಲ್ಲ ಭಾಗ್ಯ ನಿಂತ್ಕೋ ಗಂಡನ ಪಕ್ಕ ಇವತ್ತು ಮನೆಯಲ್ಲಿ ಏನೆಲ್ಲ ಆಯ್ತಲ್ಲ ಭಾಗ್ಯ ತಾಳಿ ಕಟ್ಟಾಯ್ತು ತಾಂಡವ ಸ್ಕೂಲ್ ಹೋಗಿ ಬಂದ್ರು ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಅದು ತಾಂಡವ ಆಫೀಸ್ ಇಂದನೆ ಅಲ್ವಾ ಹೊರಟಿದ್ದು ಅದಕ್ಕೆ ಗೊತ್ತಾಯ್ತು ಯಾಕೆ ಹೋಗಿದ್ರಿ ತಾಂಡವ ಸ್ಕೂಲ್ ಗೆ ಏನಾಯ್ತು ಅದು ನನ್ನ ಮಗಳು ಸ್ಕೂಲ್ ನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದಳಂತೆ ಅದಕ್ಕೆ ಹೋಗಲದಕ್ಕೆ ಅಂತ ಕರೆದಿದ್ರು ಅಲ್ವಾ ತನ್ವಿ ನೀವು ಎಷ್ಟು ಲೆಕ್ಕ ಮಾಡಿದ್ರು ಅಷ್ಟೇ ಸುನಂದಕ್ಕ ಅದರಲ್ಲಿ ಇರೋದು 3000 ಅದರಲ್ಲೂ 1000 ನಾಳೆ ಸಾಮಾಂತರಕ್ಕೆ ಬೇಕು ಬರಿ 3000ನ ಮಿಕ್ಕಿದೆಲ್ಲೋ ಅಂಗಡಿ ಪಕ್ಕ ಗುಂಡಿ ತೆಗೆದು ಹೂತಿ ಇಟ್ಟಿದಾನೆ ನೀನು ಹೋಗಿ ಅಗದೆ ಎತ್ಕೊಂಡು ಬಾ ರೀ ನೀವು ಸುಮ್ಮನೆ ಇರಿ ಏಯ್ ಸೀನಾ ಏನ ನನಗೆ ಟೋಪಿ ಹಾಕಕ್ಕೆ ನೋಡ್ತಿದ್ಯಾ ಏನು ಸುನಂದಕ್ಕ ಹಂಗ ಹೇಳ್ತೀರಾ ವ್ಯಾಪಾರ ಆಗಿದೆ ಅಷ್ಟು ನಿನ್ನ ನಂಬಕಾಗಲ್ಲ ಕಣ ಏನೋ ಗೋಲ್ಮಾಲ್ ಮಾಡಿದೀಯ ನೀನು ಇಲ್ಲಿ ತನಕ ಲಕ್ಷ್ಮಿ ದುಡ್ಡು ನುಂಗ್ತಾ ಇದ್ಲು ಇವಾಗ ಸೀನಣ್ಣನ ಅಷ್ಟಿದ್ರೆ ನೀನೇ ಹೋಗಿ ಕೂತ್ಕೊಳ್ಳಿ ಅಂಗಡಿಲಿ ನಾಳೆಯಿಂದ ಅದನ್ನೇ ಮಾಡೋದು ಸರಿ ಬನ್ನಿ ಆಗ ನಿಮಗೂ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಲಾಭ ಇದೆ ಅಂತ ಯಜಮಾನ್ರೆ ನಾನು ನೋಡ್ತೀನಿ ಈ ಅಮ್ಮನ ಸವಾಸ ಅಲ್ಲ ಏಯ್ ನೋಡ್ತಾ ಇರು ಇನ್ನ ಎರಡೇ ವಾರದಲ್ಲಿ ಎಷ್ಟು ಲಾಭ ಮಾಡ್ತೀನಿ ಅಂತ ಹಾ ನೋಡ್ತೀನಿ ನೋಡ್ತೀನಿ ನಾನು ಅಲ್ಲೇ ಇರ್ತೀನಲ್ಲ ಹಾ ನೋಡು ನೋಡು ಹೋಗ್ ಅಮ್ಮ ನಿನಗೆ ಲಾಭ ಆದ್ರೆ ನನಗೆ ಮಸ್ಕರ ಮಾಯಿಶ್ಚರೈಸರ್ ಲಿಪ್ ಬಾಮ್ ಇದೆಲ್ಲ ಕೊಡ್ತೀಯಾ ತಾನೆ ಅಯ್ಯೋ ಕೊಡ್ತೀನಿ ಬಿಡೆ ನಿನಗೆ ಅಲ್ಲದೆ ಇನ್ಯಾರಿಗೆ ಕೊಡ್ತೀನಿ ನನ್ನ ಮುದ್ದು ಅಮ್ಮ ಹಾಗಿದ್ರೆ ನಾಳೆನೇ ಹೋಗಿ ಅಂಗಡಿಲಿ ಕೂತ್ಕೋ ಬರುವಾಗ ರಾಶಿ ದುಡ್ಡು ಬಾಚ್ಕೊಂಡು ಬಾ ರಾಯರ್ ಸವರಿ ಎಲ್ಲಿಗೋ ಅದು ಇಷ್ಟೊತ್ತಲ್ಲಿ ನಿನ್ನೆನೋ ಹೋಗಿದ್ರೆ ಪತ್ತೆನೇ ಇರಲಿಲ್ಲ ಅದೇನೋ ದುಡ್ಡು ಬರುತ್ತೆ ಅಂತಲ್ಲ ಅದು ನಿಡಕ್ಕೆ ಕಬೋರ್ಡ್ ತರಕ್ಕೆ ಹೋಗ್ತಾ ಇದೀನಿ ವೇದಿಕೆ ಮೇಲೆ ಆಸೀನರಾಗಿರುವ ಸನ್ಮಾನ್ಯ ಸಭೆ ಅಧ್ಯಕ್ಷರೇ ಗೌರವಾನಿತ ಉಪಾಧ್ಯಕ್ಷರೇ ಬಂದಿರುವ ಎಲ್ಲಾ ಅತಿಥಿಗಳೇ ಮತ್ತೆ ಸಭೆಯಲ್ಲಿ ಸೇರಿರುವ ನನ್ನ ಪ್ರೀತಿಯ ಸಭಿಕರೇ ಎಲ್ಲರದು ಹೇಳಿದ್ನ ಮಕ್ಕಳು ಮಕ್ಕಳು ಹಾಗೂ ಪುಟ್ಟ ಪುಟ್ಟ ಮುದ್ದ ಮಕ್ಕಳೇ ನಿಮಗೆಲ್ಲರಿಗೂ ನಾನು ಭಾಗ್ಯ ತಾಂಡವ ಸೂರ್ಯವಂಶಿ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು ಶುರು ಮಾಡು ನಾನು ಹೇಳ್ಕೊಡ್ತೀನಿ ಶುರು ಮಾಡು ವೇದಿಕೆ ಮೇಲೆ ಆಸೀನರಾಗಿರುವ ಮಾನ್ಯ ಸಭೆ ಅಧ್ಯಕ್ಷರೇ ವೇದಿಕೆ ಮೇಲೆ ಆಸೀನರಾಗಿರುವ ಮಾನ್ಯ ಸಭೆ ಅಧ್ಯಕ್ಷರೇ ಲಕ್ಷ್ಮಿ ನಾಳೆ ನಾವೆಲ್ಲ ನಿಮ್ಮ ಮನೆಗೆ ಹೋಗಬೇಕಮ್ಮ ಅಲ್ಲಿ ಶಾಸ್ತ್ರ ಇದೆ ತೌರ್ ಮನೆ ಅಂದ್ರೆ ಮುಖ ಅರಳ ಬಿಡ್ತಲ್ವಾ ಯಾಕ್ ಲಕ್ಷ್ಮಿ ಎರಡೇ ದಿನಕ್ಕೆ ನಿನಗೆ ಈ ಮನೆಗಿಂತ ಆ ಮನೆ ಬೆಟರ್ ಅನ್ಸ್ತಾ ಹೇಗೆ ಹಂಗಂತ ಅವರೇನಂದ್ರ ತೌರ್ ಮನೆ ಅಂದ್ರೆ ಯಾವ ಹುಡುಗಿ ಖುಷಿ ಆಗಲ್ಲ ಅದು ಮದುವೆ ದೋಸ್ತರಲ್ಲಿ ಹೆಣ್ಮಕ್ಕಳಿಗೆ ತೌರ್ ಮನೆದೇ ಧ್ಯಾನ ಅಲ್ವಾ ಲಕ್ಷ್ಮಕ್ಕ ಅಮೋಹ ಬಿಟ್ಟೋಗುತ್ತಾ
ಲಕ್ಷ್ಮೀ ತವ್ರ ಮನೆಗೆ ಹೋದ್ರೆ ಅವಳನ್ ಬಿಟ್ಟು ನಮ್ ವೈಷ್ಣವ್ ಹೇಗಿರ್ತಾನೋ ಏನೋ, ತುಂಬಾ ಮಿಸ್ ಮಾಡ್ತಾನೆ ಅನ್ಸುತ್ತೆ. ಕಷ್ಟ ಆಗ್ಬೋದು. ಅವನು ಕಷ್ಟ ಸುಖ ನೋಡ್ಕೊಳ್ಳೋದಿಕ್ಕೆ ನಾನಿದೀನಿ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಸರಿ ಸರಿ, ನಾನು ಬರ್ತೀನಿ, ನನಗೆ ಲೇಟ್ ಆಯ್ತು. ಕಾವೇರಿ ಬಾಯ್, ಬರ್ತೀನಮ್ಮ. ಯುದ್ಧ ಗೆದ್ ಬಂದಿರೋ ಕಾಣಿಸುತ್ತೆ. ಮಾಮ್, ಸಾರ್ಕ್ಯಾಸಮ್ ಬೇಡ. ಇನ್ನೇನೇ ಮಾಡಲಿ, ನಿನ್ ನೋಡಿದ್ರೆ ನಗು ಬರುತ್ತೆ. ಸರಿ, ಸೆಲೆಕ್ಟ್ ಆದ್ಯಾ ಆಲ್ಬಮ್ಗೆ? ಏನೋ ಕಾವೇರಿ ಹತ್ರ ಮಾತಾಡಿ ವೈಷ್ಣವ್ ನಿನ್ ಜೊತೆನೆ ಹೊಸ ಆಲ್ಬಮ್ ಮಾಡೋ ಥರ ಮಾಡ್ತೀನಿ ಅಂತ ಹೋಗಿದ್ದೆ. ಕಾವೇರಿ ಕೈ ಕೊಟ್ಲಾ? ಮಾಮ್, ನೀನ್ ಸುಪ್ರೀತಾ ಆಂಟಿ ಮಾತು ಕೇಳ್ಕೊಂಡು ಕಾವೇರಿ ಆಂಟಿ ಮೇಲೆ ಡೌಟ್ ಮಾಡ್ಬೇಡ. ವೈಷ್ಣವ್ ನನ್ ಮೇಲೆ ಅಷ್ಟೊಂದು ಕೋಪ ಇರ್ಬೇಕಾದ್ರೆ ಕಾವೇರಿ ಆಂಟಿ ಹೋಗಿ ಮಾತಾಡೋದ್ ಕೂಡಲೇ ಅವ್ನು ಯಾಕೆ ಒಪ್ಕೋತಾನೆ? ಕಾವೇರಿ ಆಂಟಿ ಅವ್ರು ಹಾಕೋ ಎಫರ್ಟ್ ಎಲ್ಲ ಹಾಕಿದ್ರು. ಅದೆಲ್ಲ ನಾಟಕ ಕಣೆ, ನಿನ್ ಕಣ್ಣೀರ್ ಓಡಿಸೋದಿಕ್ಕೆ. ನಾನು ಅವ್ರನ್ನ ನಂಬ್ತೀನಿ. ಓ ಕೀರ್ತಿ, ನಿನ್ ಯಾವಾಗ ಬುದ್ಧಿ ಬರುತ್ತೆ? ಇಲ್ಲಿ ವಿಷಯ ಗೊತ್ತಿರೋರು ಎಲ್ಲರೂ ವೈಷ್ಣವ್ ಹೊಸ ಸಾಂಗ್ ಅಲ್ಲಿ ಕೀರ್ತಿ ಇಲ್ಲ, ಕೀರ್ತಿನ ತೆಗ್ದಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಟ್ ಇಸ್ ಸೋ ಎಂಬರಾಸಿಂಗ್. ನಮ್ ಸ್ಟ್ಯಾಂಡರ್ಡ್ ಏನಾಗ ಬೇಡ. ಫಾರ್ ಗಾಡ್ ಸೇಕ್, ನಿನ್ ಸ್ಟ್ಯಾಂಡರ್ಡ್ ನಾನು ಮೂಟೆ ಕಟ್ಟಿ ಪಕ್ಕಕ್ಕೆ ಇಡ್ತೀಯಾ? ನಿನ್ನಿಂದಾಗೆ ನಾನು ನನ್ನ ಸ್ಟ್ಯಾಂಡರ್ಡ್ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನೋಡು, ನಾಳೆ ಅರ್ಶನ ಕುಂಕುಮ, ನೀನಲ್ಲಿ ಹೋಗಿ ಹಂಗಾಮ ಮಾಡಿದೆ ಸುಮ್ಮನೆ ಇದ್ಬಿಡು. ಕಾವೇರಿ ಆಂಟಿ ಇನ್ವೈಟ್ ಮಾಡಿದ್ಮೇಲೆ ನಾನು ಹೋಗದೆ ಸುಮ್ಮನಿರ್ತೀರಾ? ನಾನು ಹೋಗೋಳೆ. ಓ ಗಾಡ್ ಕೀರ್ತಿ ಪ್ಲೀಸ್, ಅಲ್ಲಿ ಎಲ್ಲರೂ ನಿನ್ನ ಬೇರೆ ಥರ ನೋಡ್ತಾರೆ. ಸಾಂಗಿಂದ ಬೇರೆ ಕಿಕ್ಔಟ್ ಆಗಿದೆಯಾ? ನಗ್ತಾರೆ ಕಣೆ. ಈಗೇನು, ನನ್ನ ಆಲ್ಬಮ್ ಸಾಂಗ್ ಇಂದ ತೆಗ್ದು ಹಾಕಿದ್ದಾರೆ ಅನ್ನೋದಲ್ವಾ ಪ್ರಾಬ್ಲಮ್? ಸರಿ, ಡೋಂಟ್ ವರಿ. ಈಗ ನಮ್ಮನೆ ಸೊಸೆ ಮನೆ ಚಿಕ್ಕದಾದ್ರೆ ಏನಂತೆ, ಅದರಿಂದ ನಮ್ಗೆ ಏನ್ ನಷ್ಟ? ನಮ್ ಮಗ ಆ ಚಿಕ್ಕ ಮನೆಗೆ ಹೋಗ್ಬೇಕು, ಅಲ್ಲೇ ಶಾಸ್ತ್ರ ಮಾಡಿಸ್ಕೋಬೇಕು. ನಮ್ ಮಗ ಅಲ್ಲಿ ಹೋಗಿ ಒಂದಿನ ಇದ್ದು ಬರೋದಕ್ಕೆ ನೀನ್ ಇಡೀ ಅವರ ಜಗತ್ತನ್ನೇ ಬದಲಾಯಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹೌದು, ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಗೊತ್ತಾಗ್ಲಿಲ್ಲ. ಇವತ್ತು ನನ್ನ ಮಗ ನನ್ನ ಕಣ್ಣು ತರಿಸ್ಬಿಟ್ಟ. ಸಾರಿ ಕಣ, ನಾನು ಹಾಗೆ ಮಾಡಬಾರ್ದಾಗಿತ್ತು. ಇದರಿಂದ ನಿನ್ನ ಹೆಂಡತಿಗೆ ತುಂಬ ಅವಮಾನ ಆಗಿದೆ. ಸಾರಿ. ಸೊಸೆ ಮನೆಗೆ ಬಂದು ಇನ್ನೂ 2 ದಿನ ಆಗಿಲ್ಲ, ಆಗ್ಲೇ ಮನೆನೇ 2 ಮಾಡೋ ಕೆಲಸ ಶುರುವಾಗಿದೆ. ಅಮ್ಮ ಮಗ ಅಷ್ಟು ಚೆನ್ನಾಗಿದ್ರು, ನೋಡು ನಿನ್ನಿಂದ ಏನಾಗ್ತಿದೆ ಅಂತ. ಅತ್ತೆ, ನಾನು ಆಗ್ಲೇ ಹೇಳಿದ್ದೀನಿ, ಇದ್ರಲ್ಲಿ ಮಹಾಲಕ್ಷ್ಮಿ ಅವ್ರ ಪಾತ್ರ ಏನೂ ಇಲ್ಲ. ಅವ್ರು ನನಗೆ ಏನೇನು ಹೇಳಿಲ್ಲ. ಇಷ್ಟೊತ್ತು ನಾನು ಮಾತಾಡಿದ್ದೆಲ್ಲ ನನ್ನ ಒಪಿನಿಯನ್ ಅಷ್ಟೇ. ನೀವು ಗಂಡಸರು ಇದೊಂದು ಚೆನ್ನಾಗಿ ಕಲ್ತಿರ್ತೀರಿ ಹೆಂಡತಿ ಪರ ಮಾತಾಡೋದನ್ನ. ಅವಳದೇನು ತಪ್ಪಿಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳ್ತೀರಾ ಅಲ್ವಾ ಅಣ್ಣ? ನಿಂದೊಂದು ಯಾವಾಗ್ಲೂ ಮುಗಿಯೋದು ಅಂತ ಇಲ್ಲ ಅಲ್ಲ ಮಗ್ನೆ. ನೀನೇನು ಅಂದ್ಕೋಬೇಡ, ನೀನ್ ಸರಿಯಾಗಿ ಮಾಡಿದ್ಯಾ. ಬಿಡು, ನೀನೇನ್ ತಲೆ ಕೆಡ್ಸ್ಕೋಬೇಡ. ನಿಮ್ಮಮ್ಮನಿಗೂ ಸ್ವಲ್ಪ ಹೊತ್ತಿನಲ್ಲೇ ತಲೆಗೇರಿ ದಿಳಿಯುತ್ತೆ, ಸರಿ ಹೋಗ್ತಾಳೆ.